ಪವಿತ್ರವಾದಂತಹ ಮಾಸಗಳಲ್ಲಿ ಕಾರ್ತಿಕ ಮಾಸ ಒಂದು ಈ ತಿಂಗಳು ನಾಳೆ ಅಂದರೆ ಸೋಮವಾರ ಕಾರ್ತಿಕ ಮಾಸದ ಏಕಾದಶಿಯೂ ಇದೆ ಹಾಗೆಯೇ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಸೋಮವಾರ ಪರಮೇಶ್ವರನಿಗೆ ಪ್ರೀತಿಕರವಾದ ವಾರ ಮಹಾವಿಷ್ಣುವಿಗೆ ಅತ್ಯಂತ ಪ್ರೀತಿಕರವಾದ ದಿನವಾಗಿದೆ ಇದನ್ನು ಉತ್ಪತ್ತಿ ಏಕಾದಶಿ ಕರೆಯಲಾಗುತ್ತದೆ ಈ ದಿನ ಶಿವ ಕೇಶವರಿಬ್ಬರು ಭೇದವಿಲ್ಲದೆ ಪೂಜಿಸಿಕೊಳ್ಳುತ್ತಾರೆ ಕಾರ್ತಿಕ ಸೋಮವಾರದ ಪವಿತ್ರವಾದಂತಹ ದಿನ ಪರಮೇಶ್ವರನಿಗೆ ರುದ್ರಾಭಿಷೇಕಗಳಿಂದ ಪೂಜಿಸಿಕೊಂಡ್ರೆ ಮಹಾವಿಷ್ಣುವಿಗೆ ಏಕಾದಶಿ ವ್ರತವನ್ನ ಆಚರಿಸಿ ಪೂಜಿಸಿಕೊಳ್ಳಲಾಗುತ್ತದೆ ಆದ್ದರಿಂದ ಇದನ್ನ ಭಕ್ತಾದಿಗಳು ಪರಮ ಪವಿತ್ರವಾದ ದಿನವೆಂದು ಹಬ್ಬದಂತೆ ಆಚರಿಸುತ್ತಾರೆ ಈ ದಿನವನ್ನ ಭಕ್ತಿ ಶ್ರದ್ಧೆಗಳಿಂದ ಆಚರಿಸಿದ್ರೆ ಸಾಕು ಸಮಸ್ತ ಪಾಪಗಳು ಹೋಗಲಾಡಿಸಿಕೊಳ್ಳಬಹುದು ಅಂತಹ ಮಾಹಿತಿ ಮಾನ್ವಿತವಾದಂತಹ ದಿನ ಕಾರ್ತಿಕ ಮಾಸದ ಸೋಮವಾರ ಹಾಗೂ ಏಕಾದಶಿಯ ದಿನ ಇವರಿಬ್ಬರನ್ನು ಆರಾಧಿಸಿಕೊಳ್ಳೋದ್ರಿಂದ ಸಕಲ ಸನ್ಮಂಗಳೂ ಉಂಟಾಗುತ್ತವೆ ಎನ್ನುವುದು ಜಗಜ್ಜನಿತ ಒಂದು ಬಾರಿ ಧರ್ಮಜನು ಕಾರ್ತಿಕ ಮಾಸದಲ್ಲಿ ಹೇಳುತ್ತಾನೆ ಆಗ ಶ್ರೀಕೃಷ್ಣನು ಅದಕ್ಕೆ ಉತ್ತರವಾಗಿ ಕಾರ್ತಿಕ ಮಾಸದಲ್ಲಿ ಬರುವಂತಹ ಏಕಾದಶಿಯ ಹೆಸರು ಉತ್ಪತ್ತಿ ಏಕಾದಶಿ ಈ ದಿನದ ಮಹತ್ವವನ್ನ ವಿವರಿಸುತ್ತಾನೆ ಸಮಸ್ತ ಪಾಪಗಳನ್ನು ಹೋಗಲಾಡಿಸುವ ಪುಣ್ಯವನ್ನ ಪ್ರಸಾದಿಸುವ ಉತ್ಪತ್ತಿ ಏಕಾದಶಿ ಭಕ್ತಿ ಶ್ರದ್ಧೆಗಳಿಂದ ಆಚರಿಸುತ್ತಾರೋ ಅವರಿಗೆ ಸಾವಿರ ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಫಲ ಒದಗಿ ಬರುತ್ತದೆ ಎಂದು ಹೇಳಲಾಗುತ್ತದೆ ಇನ್ನು ಏಕಾದಶಿ ವ್ರತವನ್ನ ಆಚರಿಸುವುದೇ ಅಲ್ಲದೆ ಏಕಾದಶಿಯ ಜಾಗರಣೆಯನ್ನು ಆಚರಿಸುವುದು ಕೂಡ ಸಾಕಷ್ಟು ಪುಣ್ಯದಾಯಕ ಪ್ರತಿ ಜನ್ಮದಲ್ಲೂ ಮಾಡಿರುವಂತಹ ಪಾಪಗಳು ಹಾಗೆ ಏಳು ಜನ್ಮಗಳ ಪಾಪಗಳು ಈ ಕೇವಲ ಕಾರ್ತಿಕ ಏಕಾದಶಿಯನ್ನ ಆಚರಿಸುವುದರಿಂದ ಹೋಗಲಾಡಿಸಿಕೊಳ್ಳಬಹುದು ಇನ್ನು ಅಷ್ಟೇ ಅಲ್ಲದೆ ಪಿತೃಗಳಿಗೆ ನರಕ ಕೂಪದಿಂದ ವಿಮುಕ್ತಿ ಸಿಗುತ್ತದೆ ಇವರು ಮಾಡುವ ಈ ಏಕಾದಶಿಯ ವ್ರತದಿಂದ ಎಂದು ಶ್ರೀ ಕೃಷ್ಣ ಪರಮಾತ್ಮ ಧರ್ಮಜನಿಗೆ ಹೇಳುತ್ತಾನೆ ಕೇವಲ ಸ್ವರ್ಗ ಪ್ರಾಪ್ತಿಯಲ್ಲದೆ ಇಹಲೋಕದಲ್ಲಿ ಸುಖ ಸಮೃದ್ಧಿ ಉಂಟಾಗುತ್ತದೆ ಸಿರಿ ಸಂಪತ್ತಿನಿಂದ ಜೀವನ ಸುಖಮಯವಾಗಿ ಸಾಕುತ್ತದೆ ಆದ್ದರಿಂದ ಕಾರ್ತಿಕ ಮಾಸವೆಂದರೆ ಸಾಕು ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೆ ಹಾಗೂ ದೇವರ ಕೋಣೆಯನ್ನ ಶುಚಿಗೊಳಿಸಿ ದೀಪಾರಾಧನೆ ಮಾಡಿಕೊಳ್ಳುವುದೇ ಮಧ್ಯ ಕರ್ತವ್ಯವಾಗಿದೆ ಅನಂತ ಫಲಗಳಿಗಾಗಿ ಈ ರೀತಿಯಾದಂತಹ ಕೆಲವು ನಿಷ್ಠೆ ನಿಯಮಗಳನ್ನ ಆಚರಿಸಿಕೊಳ್ಳುವುದು ಅನಾದಿ ಕಾಲದಿಂದಲೂ ರೂಢಿಯಲ್ಲಿದೆ ಇದನ್ನ ಯಾರೋ ಮಾಡಿಲ್ಲ ಸಾಕ್ಷಾತ್ ಶ್ರೀ ವಿಷ್ಣುವು ಹಾಕಿಕೊಟ್ಟಂತಹ ಮಾರ್ಗ ಎಂದು ಹೇಳಲಾಗಿದೆ ಇನ್ನು ಆ ದಿನ ಕೇವಲ ತುಳಸಿಯ ತೀರ್ಥವನ್ನ ತೆಗೆದುಕೊಂಡು ತುಳಸಿಯ ಮಾಲೆಯನ್ನ ಜಪಿಸುವುದು ತುಳಸಿ ಮಾಲೆಯನ್ನ ಪರಮಾತ್ಮನಿಗೆ ಸಮರ್ಪಿಸಿಕೊಳ್ಳುವುದು ಕೂಡ ಅನಂತ ಫಲವನ್ನ ಒದಗಿಸುತ್ತದೆ ಹೀಗೆ ಮಾಡೋದ್ರಿಂದ ತಮ್ಮ ಪೂರ್ವಿಕರು ಅಂದ್ರೆ ಪಿತೃದೇವತೆಗಳು ಕೂಡ ನರ್ಕಕೂಪದಿಂದ ಹೊರಬಂದು ವೈಕುಂಠವನ್ನ ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಇನ್ನು ಈ ಏಕಾದಶಿ ವ್ರತದ ಬಗ್ಗೆ ಕೇಳಿದರು ಓದಿದರು ಹಾಗೂ ಹೇಳಿದರೂ ಕೂಡ ಸಾವಿರ ಗೋವುಗಳನ್ನ ದಾನ ಮಾಡಿದ ಫಲ ದಕ್ಕುತ್ತದೆ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಅಭಿಷೇಕ ಪ್ರಿಯನಾದ ರುದ್ರನಿಗೆ ಅಭಿಷೇಕವನ್ನ ಮಾಡಿಕೊಳ್ಳೋದ್ರಿಂದ ಸಾಕಷ್ಟು ಸತ್ಫಲಿತಗಳು ಉಂಟಾಗುತ್ತವೆ ಮುಖ್ಯವಾಗಿ ದೀಪಾರಾಧನೆಯಿಂದ ಕಾರ್ತಿಕ ಮಾಸದ ವೈಶಿಷ್ಟ್ಯತೆ ಇನ್ನಷ್ಟು ಹೆಚ್ಚಿದೆ ಇದನ್ನ ಕಾರ್ತಿಕ ಪುರಾಣದಲ್ಲಿ ಸಾಕಷ್ಟು ಸವಿವರವಾಗಿ ತಿಳಿಸಲಾಗಿದೆ ಒಮ್ಮೆ ವಸಿಷ್ಠ ಮಹರ್ಷಿಗೆ ಜನಕರಾಜನು ಕೇಳಿದ ಪ್ರಶ್ನೆಯಿಂದ ವಸಿಷ್ಠ ಮಹರ್ಷಿಗಳು ಕಾರ್ತಿಕ ಮಾಸದ ಬಗ್ಗೆ ಸವಿಸ್ತಾರವಾಗಿ ಹೇಳಿದರು ಅದರ ಭಾಗವಾಗಿ ಕಾರ್ತಿಕ ಸೋಮವಾರದ ದಿನ ಪಾವಿತ್ರ್ಯತೆಯಿಂದ ಯಾರು ಪರಮೇಶ್ವರನನ್ನು ಪೂಜಿಸಿಕೊಳ್ಳುತ್ತಾರೋ ಅವರು ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳುತ್ತಾರೆ ಎಂದು ವಸಿಷ್ಠ ಮಹರ್ಷಿಗಳು ಹೇಳಿದ್ದಾರೆ ಕಾರ್ತಿಕ ಮಾಸದಲ್ಲಿ ಬರುವ ಪ್ರತಿಯೊಂದು ಸೋಮವಾರವೂ ಭಕ್ತಿ ಶ್ರದ್ಧೆಗಳಿಂದ ಪರಮೇಶ್ವರನ ಪಂಚಾಕ್ಷರಿ ನಾಮವನ್ನು ಜಪ ಮಾಡುತ್ತಾ ಸ್ನಾನ ಧ್ಯಾನವನ್ನ ಮಾಡುತ್ತಾ ದೀಪವನ್ನ ಬೆಳಗೋದ್ರಿಂದ ಸಾವಿರ ಅಶ್ವಮೇಧಗಳನ್ನ ಮಾಡಿದಂತ ಪುಣ್ಯಫಲ ಒದಗಿ ಬರುತ್ತದಂತೆ ಕಾರ್ತಿಕ ಸೋಮವಾರ ವ್ರತವನ್ನ ಮಾಡಿದ್ರೆ ಸಾಕು ಜನ್ಮ ಧನ್ಯ ಆಗೋದೆ ಅಲ್ಲದೆ ಜನ್ಮಾಂತರಗಳ ಪುಣ್ಯಫಲ ಒದಗಿ ಬರುತ್ತದೆ ಇನ್ನು ಕಾರ್ತಿಕ ಮಾಸದಲ್ಲಿ ಆರು ವಿಧವಾದ ವ್ರತಗಳಿವೆ ಮೊದಲನೆಯದ್ದು ಕಾರ್ತಿಕ ಸೋಮವಾರದ ದಿನ ಹಗಲೆಲ್ಲ ಉಪವಾಸ ಮಾಡಿ ಸಾಯಂಕಾಲ ನಕ್ಷತ್ರ ದರ್ಶನ ಮಾಡಿಕೊಂಡು ತೀರ್ಥ ಸೇವನೆಯನ್ನ ಮಾಡುವುದು ಇದನ್ನ ಉಪವಾಸ ದೀಕ್ಷೆ ಎಂದು ಹೇಳುತ್ತಾರೆ ಇನ್ನು ಎರಡನೆಯದ್ದು ಸ್ನಾನ ಧ್ಯಾನ ಜಪಗಳು ಯಥಾವಿಧಿಯಾಗಿ ಮಾಡಿಕೊಳ್ಳಬೇಕು ಮಧ್ಯಾಹ್ನ ಭೋಜನವನ್ನ ಮಾಡಬೇಕು ತದನಂತರ ರಾತ್ರಿ ಕೇವಲ ನಕ್ಷತ್ರ ದರ್ಶನ ಮಾಡಿದ ಮೇಲೆ ತೀರ್ಥ ಸ್ನೇವನೆಯಿಂದ ಕಳೆಯಬೇಕು ಇದನ್ನ ತಪ್ತಂ ಎನ್ನುತ್ತಾರೆ ಇನ್ನು ಮೂರನೇದ್ದು ಹಗಲೆಲ್ಲ ಉಪವಾಸ ಮಾಡಿ ಸ್ನಾನ ಧ್ಯಾನ ಜಪ ತಪಾದಿಗಳನ್ನ ಮಾಡಿಕೊಳ್ಳುತ್ತಾ ಮಹಾರುದ್ರನಿಗೆ ಅಭಿಷೇಕವನ್ನ ಮಾಡಿಕೊಳ್ಳುತ್ತಾ ರಾತ್ರಿ ನಕ್ಷತ್ರ ದರ್ಶನ ಮಾಡಿದ ಮೇಲೆ ಊಟವನ್ನ ಮಾಡತಕ್ಕದ್ದು ಅಂದ್ರೆ ಭೋಜನವನ್ನ ಮಾಡಬೇಕು ಅದನ್ನ ನಕ್ತಮ್ ಎನ್ನುತ್ತಾರೆ ಇನ್ನು ನಾಲ್ಕನೆಯದ್ದು ಆಯೋಚಿತ ಅಂದರೆ ಸ್ನಾನ ಧ್ಯಾನ ಜಪತ ಪಾದಿಗಳನ್ನ ಮಾಡಿಕೊಳ್ಳುತ್ತಾ ಅಂದು ಯಾರು ಕರೆದರೂ ಯಥಾವಿಧಿಯಾಗಿ ಅವರಿಂದ ಭೋಜನವನ್ನ ಸ್ವೀಕರಿಸುವುದು ಇದು ಕೂಡ ಸಾಧ್ಯವಾಗದೇ ಇದ್ದರೆ ಇದು ಕೂಡ ಸಾಧ್ಯವಾಗದೇ ಇದ್ದರೆ ಶಿವ ಪಂಚಾಕ್ಷರಿ ಜಪವನ್ನ ಮಾಡುತ್ತಾ ಸ್ನಾನ ಧ್ಯಾನ ಜಪತ ಪಾದಿಗಳನ್ನ ಆಚರಿಸಿಕೊಳ್ಳುವುದು ಇನ್ನು ಭೋಜನ ಸೇವನೆ ಅವರವರ ಶಕ್ತಿಯನುಸಾರ ಬಿಟ್ಟದ್ದು ಈ ಐದು ದಿಕ್ಷೆಗಳಲ್ಲೂ ಯಾವುದು ಸಾಧ್ಯವಾಗದೇ ಇದ್ದರೂ ಒಂದನ್ನಾದರೂ ಮಾಡಲೇಬೇಕು ಇನ್ನು ಕೊನೆಯದಾಗಿ ಕರಿ ಎಳ್ಳನ್ನ ಕಾರ್ತಿಕ ಸೋಮವಾರ ದಿನ ದಾನವನ್ನ ಮಾಡುವುದು ಈ ಆರು ದೀಕ್ಷೆಗಳಲ್ಲಿ ಯಾವುದಾದರೂ ಒಂದು ದೀಕ್ಷೆಯನ್ನ ಈ ಕಾರ್ತಿಕ ಸೋಮವಾರದಲ್ಲಿ ತಪ್ಪದೆ ಆಚರಿಸಬೇಕು ಎಂದು ವಸಿಷ್ಠ ಮಹರ್ಷಿಗಳು ಜನಕ ರಾಜನಿಗೆ ಹೇಳಿದರು ಹೀಗೆ ಈ ವ್ರತಗಳಲ್ಲಿ ಯಾವುದಾದರೂ ಒಂದು ವ್ರತವನ್ನ ಆಚರಿಸಿಕೊಳ್ಳುತ್ತಾ ಕಾರ್ತಿಕ ಸೋಮವಾರದ ದಿನ ಶಕ್ತಾನುಸಾರ ದಾನ ಧರ್ಮಾದಿಗಳನ್ನ ಮಾಡುತ್ತಾ ಉಪವಾಸವನ್ನ ಕೈಗೊಳ್ಳುತ್ತಾ ಶಿವ ಪಂಚಾಕ್ಷರಿ ಜಪವನ್ನ ಮಾಡಿಕೊಂಡು ಶಿವನ ದರ್ಶನ ಮಾಡುದರಿಂದ ಸಾಕಷ್ಟು ಸತ್ಫಲತೆಗಳು ಉಂಟಾಗುತ್ತವೆ ಹೀಗೆ ಮಾಡಿಕೊಳ್ಳೋದ್ರಿಂದ ಅಷ್ಟ ಐಶ್ವರ್ಯಗಳು ಸಿದ್ಧಿಸುವುದಲ್ಲದೆ ಭೋಗ ಭಾಗ್ಯಗಳು ಒದಗಿ ಬರುತ್ತವೆ ಎಂದು ವಸಿಷ್ಠ ಮಹರ್ಷಿಗಳು ಜನಕ ಮಹಾರಾಜನಿಗೆ ತಿಳಿಸಿದಂತಹ ಪರಮ ಪವಿತ್ರವಾದ ಕಾರ್ತಿಕ ಸೋಮವಾರದ ವೈಶಿಷ್ಟ್ಯವಾಗಿದೆ ನಿಮ್ಮ ಶಕ್ತಿಯಾನುಸಾರ ಯಾವುದನ್ನಾದರೂ ಆಚರಿಸಿ ಪುಣ್ಯವನ್ನ ಹೊಂದಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು सब्सक्राइब मारी